ವೇಗವಾಗಿ ಇವತ್ತು ಸಂದೇಶದ ಭಾಗದ ಕಡೆಗೆ ನಾವು ಬರ್ತಾ ಇದ್ದೀವಿ ಅದನ್ನು ಬಿಡುಗಡೆ ಮಾಡದೇ ಇರತಕ್ಕಂತೆ ಅಂತರಿಕ್ಷವನ್ನು ಮಾಲಿನ್ಯ ಮಾಡುವ ದುರಾತ್ಮನನ್ನು ನಾನು ಶಪ್ಪಿಸ್ತೇನೆ ಆಮೇ ಎಲ್ಲರೂ ಒಂದು ದೊಡ್ಡ ಸ ಆತ್ಮನಲ್ಲಿ ಲಭಿಸಲ್ಪಟ್ಟ ಒಂದು ದೊಡ್ಡ ಆಲೋಚನೆಯನ್ನು ಬಿಡುಗಡೆ ಮಾಡುವ ಆತುರದಲ್ಲಿ ನಾನು ಇದ್ದೇನೆ ಸತ್ಯವೇದ ಗ್ರಂಥ ತಂದವರೆಲ್ಲರೂ ಎರಡು ಸಮೂ ಪುಸ್ತಕ ಇಪ್ಪತ್ತ್ಮೂರನೇ ಅಧ್ಯಾಯದ ಒಂಬತ್ತು ಮತ್ತು ಹತ್ತನೇ ವಚನವನ್ನು ನಾವು ಓದುವಂಥರಾಗಿರೋಣ ಬುಕ್ ಆಫ್ ಸೆಕೆಂಡ್ ಸ್ಯಾಮುವಲ್ ಎರಡು ಸಮೂ ಪುಸ್ತಕ ಇಪ್ಪತ್ತ ಮೂರನೇ ಅಧ್ಯಾಯದ ಒಂಬತ್ತು ಮತ್ತು ಹತ್ತನೇ ವಾಕ್ಯ ಹತ್ತನೇ ವಾಕ್ಯ ಎರಡನೇ ಅವನು ಅಹೋಯನಾದ ದೋದೋಳ ಎಂಬವನ ಮಗನಾಗಿರುವ ಎಲ್ಲ ಜನರು ಪಿಲಿಸ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ನಿಂದಿಸುವುದಕ್ಕೆ ದಾವೀದನ ಜೊತೆಯಲ್ಲಿ ಹೋದ ಮೂರು ಮಂದಿ ಶೂರರಲ್ಲಿ ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ ಮೂರು ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದನು ಇಸ್ರಾಯೇಲರು ಓದ ನಂತರ ಅಂಡರ್ಲೈನ್ ಮಾಡಿಕೊಳ್ಳ್ರಿ ಇವನು ನಿಂತು ಕತ್ತಿ ಹಿಡಿದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಸೋತು ಮರಗಟ್ಟಿ ಹೋಗುವ ತನಕ ಪಿಲಿಸ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು ಆ ದಿನದಲ್ಲಿ ಯಹೋವನು ಮಹಾಜಯ ಉಂಟು ಮಾಡಲು ಇಸ್ರಾಯ್ಲರು ಸುಳಿದುಕೊಳ್ಳುವುದಕ್ಕೋಸ್ಕರ ಹಿಂತಿರುಗಿದರು ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಮಹಾಜಯ ಗಟ್ಟಿಯಾಗಿ ಹೇಳ್ರಿ ಮತ್ತೊಮ್ಮೆ ಹೇಳ್ರಿ ಮಹಾಜಯ ಇದು ದೇವರು ನಮ್ಮ ಸಭೆಗೆ ದೇವರು ಕೊಟ್ಟಂಥ ಒಂದು ಆಲೋಚನೆ ಆಗಿದೆ ಕಳೆದ ಎರಡು ದಿನಗಳಿಂದ ದೇವರು ನನ್ನ ಒಳಗಡೆ ಕೊಟ್ಟಂಥ ಆ ಶಬ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ ಆಮೇಲೆ ನಮ್ಮ ಜೀವನದಲ್ಲಿ ಇದುವರೆಗೂ ಜಯವನ್ನು ಭಾಳ ಜಯವನ್ನು ನಾವು ಕಂಡ್ಕೊಂಡು ಬಂದಿದ್ದೀವಿ ದೇವರು ಅಂತ ಹಂತವಾಗಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಜಯವನ್ನು ಕೊಟ್ಟಿದ್ದಾನೆ ಆದರೆ ಈ ದಿವಸದಲ್ಲಿ ನಾನು ನಿಮಗೆ ಸಂದೇಶದ ಮೂಲಕ ಎಚ್ಚರಪಡಿಸುವುದು ನಿಮ್ಮ ಜಯ ಕೇವಲ ಜಯವಾಗಿರದೆ ಅದು ಮಹಾ ಜಯವಾಗಿ ದೇವರು ರೂಪಿಸುವ ತಿಂಗಳಾಗಿದೆ ಅಂತ ಹೇಳಿದ್ರೆ ಎಷ್ಟು ಜನ ಅದಕ್ಕೆ ಆಮೇಲೆ ಹೇಳ್ತಿರೋ ನನಗೆ ಗೊತ್ತಿಲ್ಲ ಶಬ್ದ ತೆಗೆದು ಅದನ್ನು ಆಮೇಲೆ ಹೇಳಿ ಸ್ವೀಕರಿಸುವಂಥರಾಗ್ರಿ ಈ ಅಧ್ಯಾಯದಲ್ಲಿ ಎರಡು ಸಾರಿ ಎರಡು ಭಾಗದಲ್ಲಿ ಈ ಮಹಾಜಯದ ಕುರಿತು ಹೇಳಲ್ಪಟ್ಟಿರುವಂಥದ್ದಾಗಿದೆ ಇದರ ಮೂಲ ಭಾಷೆಯಲ್ಲಿ ನಾವು ಓದುವಾಗ ಅದನ್ನು ಗ್ರೀ ಅಬ್ರ ಭಾಷೆಯಲ್ಲಿ ಗ್ರೇಟ್ ವಿಕ್ಟ್ರಿ ಅಂತಲ್ಲ ಅದು ಗ್ರೇಟರ್ ವಿಕ್ಟ್ರಿ ಅಂತ ಸ್ತೋತ್ರ ಹಲಲೂಯ ಶ್ರೇಷ್ಠವಾದಂಥ ಶ್ರೇಷ್ಠವಾದಂಥ ಮಹಾನ್ ಜಯ ಎಂಬ ರೀತಿಯಲ್ಲಿ ಅರ್ಥವನ್ನು ಕೊಡುವಂಥದ್ದಾಗಿರುತ್ತದೆ ಇಲ್ಲಿ ನಾನು ನಿಮಗೆ ಹೇಳದೆ ಅಂಡರ್ಲೈನ್ ಮಾಡಿಕೊಳ್ಳ್ರಿ ಶೂರರು ಶೂರರು ಅಂದಾಗ ಹೇಡಿಗಳಿಗೆ ವಿರುದ್ಧ ಪದ ಶೂರರು ಶೂರರಿಗೆ ವಿರುದ್ಧ ಪದ ಹೇಡಿಗಳು ಯಾರು ಹೇಡಿಗಳು ಕೈಯಲ್ಲಾಗದೇ ಇರುವವರು ಭಯಪಡುವವರು ಸಾಧಿಸಕ್ಕಾಗದೆ ಇರುವವರು ಸ್ತೋತ್ರ ಕೊಟ್ಟ ಕುದುರೆಯನ್ನು ಏರದೇ ಇರುವವರು ಯುದ್ಧ ಮಾಡದೇ ಇರುವವರು ಹಂಜಿ ಎದುರಿ ಓಡಿ ಹೋಗುವವರು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಕ್ಕಾಗದೇ ಇರುವವರು ಅಂಥವರನ್ನ ನಾವು ಏಡಿಗಳು ಅಂತ ಹೇಳಬಹುದು ಆದರೆ ಶೂರರು ಯಾರು ಶೂರರ ಕುರಿತು ಇಲ್ಲಿ ನಾವು ಕಾಣುವಂಥ ಶೂರರು ಮೂವರು ಶೂರರ ಕುರಿತು ಮಾತನಾಡ್ತಾ ಇದ್ದಾರೆ ಇವರ ಕುರಿತು ಇವರ ಹಿನ್ನೆಲೆಯನ್ನು ಹೇಳಲಿಲ್ಲ ಇವರ ಹಿಂದಿನ ಚರಿತ್ರೆ ನಾವು ಇಲ್ಲಿ ಕಾಣ್ತಾ ಇಲ್ಲ ಇಲ್ಲಿ ಹೇಳಿರೋದು ಆ ಶೂರರ ಕುರಿತು ಹೇಳ್ತಾ ಇದ್ದಾರೆ ಈ ಶೂರರು ಅಂದಾಗ ಇದರ ಹಿಂದ್ಗಡೆ ಏನೆಲ್ಲ ಘಟನೆಗಳು ಸುಮಾರು ಕಾರ್ಯಗಳು ಇವರ ಒಳಗಡೆ ದೇವರು ಮಾಡಿದ್ದಾನೆ ಇವರ ಮೂಲಕ ದೇವರು ಮಾಡಿದ್ದಾನೆ ಅದರಿಂದಲೇ ಯಾವುದೋ ಒಂದು ಘಟನೆಯಿಂದಲೋ ಯಾವುದೋ ಒಂದು ಸಂಭವದಿಂದಲೋ ಒಂದು ವ್ಯಕ್ತಿ ದಿಢೀರಂಥ ಶೂರ್ನಾಗೋದಿಲ್ಲ ಅವನ ಅಂತ 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 ಹಂತವಾಗಿ ಪ್ರತಿಯೊಂದು ಕಾರ್ಯಗಳಲ್ಲೂ ನನ್ನ ಭಾಷೆಯಲ್ಲಿ ಹೇಳಿದ್ರೆ ಚಿಕ್ಕ ಚಿಕ್ಕ ಗೆಲುವಿನೊಂದಿಗೆ ಅವನು ಮಹಾ ಜಯದ ಕಡೆಗೆ ಬಂದಾಗ ಅವನ ಶೂರತನ ಏನು ಎಂದು ಅನೇಕರು ಕಾಣತಕ್ಕಂತೆ ದೇವರು ಸನ್ಮಾನಿಸಲಿಕ್ಕೆ ಹೋಗ್ತಾನೆ ಈ ವಾರ ಈ ತಿಂಗಳು ನಾನು ನಿಮಗೆ ಆಗಿ ಹೇಳ್ತಾ ಇದ್ದೇನೆ ಈ ವರ್ಷದಲ್ಲಿ ಉಪವಾಸ ಮಾಡಿ ಜಯವನ್ನು ಹೊಂದಿರೋ ದೇವ ಮಕ್ಕಳೇ ನಿಮಗೆ ನಾನು ಆಲೋಚನೆ ಹೇಳ್ತಾ ಇದ್ದೇನೆ ಕಳೆದ ಅನೇಕ ದಿವಸಗಳು ಉಪವಾಸ ಮಾಡಿದ್ರಿ ಪ್ರಾರ್ಥನೆ ಮಾಡಿದ್ರಿ ನಿಮ್ಮ ಜಯ ಸಣ್ಣ ಸಣ್ಣ ಜಯಗಳನ್ನು ಗೆಲ್ಲುತ್ತಾ ಬಂದ್ರೆ ಆದರೆ ನನ್ನ ಜನರಿಗೆ ಹೇಳು ಈ ವರ್ಷ ನನ್ನ ಜನರಿಗೆ ನಾನು ಕೊಡಲಿಕ್ಕೆ ಹೋಗುವ ಜಯ ಅದು ಸಾಧಾರಣವಾದ ಜಯವಾಗಿರೋದಿಲ್ಲ ಅದು ಮಹಾ ಜಯವಾಗಿರುತ್ತೆ ಎಂದು ಪವಿತ್ರಾತ್ಮನ ಹೇಳಿ ಪವಿತ್ರಾತ್ಮನು ಹೇಳಿದ ನಾನು ಆಮೇಲೆ ಆಮೇ ಇನ್ನು ಈ ಶೂರರಾಗಬೇಕಾದರೆ ಕೆಲವೊಂದು ಸ್ವಭಾವಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಕೆಲವೊಂದು ಸ್ವಭಾವಗಳು ಒಂದು ವ್ಯಕ್ತಿ ಈ ಈ ನಾವು ಗಮನದಲ್ಲಿಟ್ಕೊಳ್ಬೇಕಾಗಿರುವಂಥದ್ದು ಒಂದು ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಎಂಥವನು ಎಂಬುದನ್ನು ಅವನಿಗೆ ಅವನೇ ಹೇಳಿ ನೋಡಬೇಕು ಸ್ವಂತ ಮನಸ್ಸಾಕ್ಷಿಯನ್ನು ನೋಡಬೇಕು ಮನುಷ್ಯನ ದೃಷ್ಟಿಯಲ್ಲಿ ಅವನ ಸ್ವಂತ ದೃಷ್ಟಿಯಲ್ಲಿ ಅವನು ಶುದ್ಧನು ಎಂದು ಅನ್ನಿಸ್ಬಹುದು ಆದರೆ ದೇವರ ದೃಷ್ಟಿಯಲ್ಲಿ ಅವನ ವ್ಯಕ್ತಿತ್ವ ಏನು ಎನ್ನುವುದನ್ನು ತಿಳ್ಕೊಳ್ಬೇಕು ಶೂರನಾಗಬೇಕಾದ್ರೆ ಶೂರನಾಗಬೇಕಾದ್ರೆ ಒಬ್ಬ ವ್ಯಕ್ತಿ ತನಗೆ ತಾನೇ ಹೇಗೆ ನಡೆದುಕೊಳ್ಳಬೇಕು ಎನ್ನುವಂಥ ಉಳ್ಳವನಾಗಿರ್ತಾನೆ ಸ್ವತಃ ಹೇಳಲಿಲ್ಲ ಎರಡು ಅವನ ಒಡನಾಟ ಅವನ ಒಡನಾಟ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ಒಂದು ಇನ್ಸಲ್ಫ್ ಅವನಿಗೆ ಅವನೇ ಹೇಗೆ ನಡೆದುಕೊಳ್ಬೇಕು ಎಲ್ಲಿ ಹೇಗಿರಬೇಕು ಯಾರ ಹತ್ರ ಹೇಗೆ ಮಾತಾಡಬೇಕು ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು ಕಪಟತನ ತೋರಿಸೋದಲ್ಲ ಮುಂದೆ ಒಂದು ಮಾತಾಡಿ ಹಿಂದೆಯಿಂದ ಬಕ್ ಚಾಕ ಇಡುವವರಲ್ಲ ಅಥವಾ ಕತ್ತಿಯಿಂದ ತಿವಿಯವರಲ್ಲ ನಂಬಿಕೆ ದ್ರೋಹಿಗಳಲ್ಲ ಅವರಿಗೆ ಅವರೇ ದೇಮ್ ಸೆಲ್ಫ ಅವರೇ ಫೇಕ್ಫುಲ್ ಆಗಿದ್ದಾರ ಅವರ ನಂಬಿಕೆಸ್ಥರಾಗಿದ್ದಾರ ಅವರಿಗೆ ಅಂಥವ್ರನ್ನ ಶೂರರು ಎಂದು ಕರೀತಾರೆ ನಂಬರ್ ಟು ಎರಡನದಾಗಿ ಅವರು ಮತ್ತೊಬ್ಬರ ಬಳಿಯಲ್ಲಿ ನಡ್ಕೊಳ್ಳುವಂಥ ರೀತಿ ಮತ್ತೊಬ್ಬರ ಬಳಿಯಲ್ಲಿ ನಡ್ಕೊಳ್ಳುವ ರೀತಿ ಸೋತ್ರ ಹೇಳಲಿಲ್ಲ ನೀವು ಆಮೇಲೆ ನಾನು ನನಗೊಳ್ಳೆವನು ಆದರೆ ಊರಿಗೆಲ್ಲ ಜನಕ್ಕೆಲ್ಲ ಕೆಟ್ಟವನಾಗಿ ನಡೆಯೋದಲ್ಲ ಅವರು ಹೇಳಬೇಕು ಈ ಮನುಷ್ಯನಿಂದ ನನಗೆ ಆಶೀರ್ವಾದವಾಗಿದೆ ಈ ಮನುಷ್ಯನಿಂದ ಈ ಸಹೋದರಿಯಿಂದ ನನ್ನ ಜೀವನ ಪಾವನವಾಯಿತು ಈ ವ್ಯಕ್ತಿಯಿಂದ ನಾನು ಕತ್ತಲೆಯಲ್ಲಿದ್ದವನು ಬೆಳಕಿಗೆ ಬಂದೆ ಸುಮಾರು ಕಾರ್ಯಗಳು ನಾವು ಮತ್ತೊಬ್ಬರ ಸಂಗಡೆಯಾಗಿ ನಡೀತೀವಿ ಒಂದು ವ್ಯಕ್ತಿ ದಿಢೀರಂಥ ಶ್ರೇಷ್ಠನಾಗೋದಿಲ್ಲ ನಿಮಗೆಲ್ರಿಗೂ ಆಸೆ ದೊಡ್ಡವನ ಆಗಬೇಕು ಮಾಡಬೇಕು ಹೌದ್ರಿ ಸಂಪತ್ತು ಮಾಡೋದಕ್ಕಿಂತ ಒಳ್ಳೆ ಹೆಸರು ಮಾಡೋದು ದೊಡ್ಡ ಸಂಪತ್ತು ಅದು ಸೋತ್ರ ಸೋತ್ರ ಆದರೆ ಕೆಲವರು ದೊಡ್ಡ ಸ್ಥಾನದಲ್ಲಿ ಇತ್ಕೊಂಡು ಸಣ್ಣತನದಲ್ಲಿ ಜೀವಿಸ್ತಾ ಇರ್ತಾರೆ ನಿಮ್ಗೆ ಅರ್ಥ ಆಯ್ತಾ ದೊಡ್ಡ ಸ್ಥಾನದಲ್ಲಿದ್ದು ಸಣ್ಣತನದಲ್ಲಿ ಜೀವಿಸ್ತಾ ಇರ್ತಾರೆ ಮತ್ತೊಬ್ಬರ ಸಂಗಡ ಯಾವ ರೀತಿ ನೀವು ಒಡನಾಟ ಮಾಡ್ತೀರಾ ಯಾವ ರೀತಿ ನೀವು ನಡ್ಕೊಳ್ತೀರಾ ಅಲ್ಲಲ್ಲಿಯ ಸ್ತೋತ್ರ ಅದು ನಿಮ್ಮನ್ನು ಶೂರನಾಗಿ ಮಾಡ್ತಾ ಇರುತ್ತದೆ ಇವತ್ತು ಯಾರಾದರೂ ಇದರ ಒಳಗಡೆ ಇದ್ದರೆ ಅಲ್ಲಲ್ಲಿಯ ನಾನು ನನಗೊಬ್ಬನಿಗೆ ಒಳ್ಳೆಯವನ್ನ ಅನ್ನಿಸ್ಕೊಳೋದಿಲ್ಲ ನನ್ನನ್ನು ಯಾರು ನೋಡೋದು ಬೇಡ ನನ್ನನ್ನು ದೇವ್ರು ನೋಡ್ಕೋತಾರೆ ನಾನು ಯಾರು ಅಂತ ನನ್ಗೆ ಗೊತ್ತು ಅಯ್ಯೋ ಪ್ರಿಯ ಪ್ರೀತಿಯ ದೇವಜನ್ರೀ ಅಲ್ಲಿಗೆ ನಿಲ್ಲಬೇಡ್ರಿ ಮುಂದಕ್ಕೆ ಕೇಳ್ರಿ ಗಮನಿಸ್ರಿ ನೀನು ಯಾರು ಅನ್ನೋದನ್ನ ನೀನು ನೋಡೋದಕ್ಕಿಂತ ನಿನ್ನ ಜೊತೆಯಲ್ಲಿ ನಡೆಯೋರು ನೀನು ಯಾರು ಅಂತ ಹೇಳಬೇಕಾದ್ರೆ ನಿನ್ನ ಸ್ನೇಹಿತನೇ ಯಾರು ನಿನ್ನ ಜೊತೆಗಾರ್ರಿ ಯಾರು ಅವರು ಮಾತನಾಡಲಿ ನಿನ್ನ ಬಗ್ಗೆ ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಕಾರ್ಯ ಗಮನಿಸ್ರಿ ಒಂದು ಒಂದು ನಿಮ್ಮ ನಡತೆ ನಿಮ್ಮ ಸ್ವಭಾವ ನಿಮಗೆ ನೀವೇ ಪರ್ಫೆಕ್ಟ್ ಆಗಿರಬೇಕು ಎರಡು ಮತ್ತೊಬ್ಬರ ಬಳಿಯಲ್ಲಿ ನೀವು ಒಳ್ಳೆಯವರೆನಿಸ್ಕೊಳ್ಳಬೇಕಾದರೆ ಒಳ್ಳೆತನದಲ್ಲಿ ಜೀವಿಸುವವರಾಗಿರಬೇಕು ಆಮೇಲೆ ಶೂರನಾಗೋದು ಯಾವುದೋ ಒಂದು ಘಟನೆಯಿಂದಲೋ ಒಂದು ಸಂಭವದಿಂದಲೋ ದಿಢೀರಂತ ನೀನು ಇದು ಅನೇಕ ವರ್ಷಗಳಿಂದ ನೀನು ಸತತ ಪ್ರಯತ್ನಗಳ ಮೂಲಕವಾಗಿ ಹಾಕಿದಂಥ ಅಡಿಪಾಯ ಇದೆಯಲ್ಲ ಅದು ನಿನ್ನನ್ನು ದೊಡ್ಡವನ ಸ್ಥಾನಕ್ಕೆ ತರುತ್ತೆ ಸೂರ್ಯನ ಸ್ಥಾನಕ್ಕೆ ತರುತ್ತೆ ಅಲ್ಲೇ ಲೂಯ್ಯ ಮೂರನೇದಾಗಿ ಮೂರನೇದಾಗಿ ನಿನ್ನ ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ ನಿನಗೂ ನಿನ್ನ ದೇವರಿಗಿರುವ ಬಾಂಧವ್ಯ ನಿನಗೂ ನಿನ್ನ ದೇವರ ಸಂಗಡ ಇರುವಂಥ ಸಂಬಂಧ ಅದು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರುತ್ತೆ ಅಲ್ಲೇ ಲೂಯ ಹಾಲೇ ಲೂಯ ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ ಈ ಕ್ಯಾರೆಕ್ಟ್ರ್ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ದೇವರು ನಮ್ಮನ್ನು ಶೂರರ ಸ್ಥಾನಕ್ಕೆ ತರ್ತಾನೆ ಶೂರರ ಸ್ಥಾನಕ್ಕೆ ತರುವಂತನಾಗಿರ್ತಾನೆ ಮೂರು ಕಾರ್ಯ ನೆನಪಿಟ್ಕೊಳ್ಬೇಕು ಒಂದು ನಮಗೆ ನಾವೇ ನಮಗೆ ನಾವೇ ಉತ್ ಉತ್ತಮರಾಗಿರಬೇಕು ಎರಡು ಅನ್ಯರ ಸಂಗಡ ಬೆರೆಯುವಾಗ ಮತ್ತೊಬ್ಬರ ಸಂಗಡ ಬೆರೆಯುವಾಗ ಮನುಷ್ಯನ ಸಮೂಹ ಜೀವಿ ಮನುಷ್ಯನ ಸಮೂಹ ಜೀವಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವನು ಒಳ್ಳೆಯದನ್ನು ಮಾಡುವವನು ಸ್ತೋತ್ರ ಸ್ತೋತ್ರ ನನ್ನ ಬೆನಿಫಿಟ್ಗೋಸ್ಕರ ನನ್ನ ಆಶೀರ್ವಾದಕ್ಕೋಸ್ಕರ ನನ್ನ ನನಗೆಲ್ಲ ಒಳ್ಳೆಯದಾಗಲಿ ಕಾರಣದಿಂದ ಮತ್ತೊಬ್ಬರನ್ನ ಪ್ರೀತಿಸೋದಲ್ಲ ಪ್ರೀತಿ ಅಂದಾಗ ತ್ಯಾಗ ಬರುತ್ತೆ ತ್ಯಾಗದ ಹಿಂದ್ಗಡೆ ನಿನ್ನ ಸಮರ್ಪಣೆ ಬರುತ್ತೆ ಬಹಳ ಶ್ರದ್ಧೆಯಿಂದ ಗಮನಿಸು ಅವರು ನನಗೆ ದೋಷ ಮಾಡಿದ್ರು ನಾನು ಅವರಿಗೆ ಒಳ್ಳೇದು ಮಾಡ್ತೇನೆ ಅವರು ನನಗೆ ಕೆಟ್ಟದ್ದು ಮಾಡಿದ್ರು ದೇವರದನ್ನು ನೋಡ್ಕೊಳ್ಳಿ ನಾನು ಅವರಿಗೆ ಒಳ್ಳೇದು ಮಾಡ್ತೇನೆ ಮುಂದಿದವರ ಮುಂದೆ ಮತ್ತೊಬ್ಬರ ಮುಂದೆ ನಿನ್ನ ನಡತೆ ಶುದ್ಧವಾಗಿರಬೇಕು ಮೂರು ನಿನಗೂ ನಿನ್ನ ದೇವರಿಗೂ ಒಂದು ಬಾಂಧವ್ಯ ಇರಬೇಕು ಬಾಂಧವ್ಯ ಇರಬೇಕು ಹೀಗೆ ಈ ಮೂರು ಕಾರ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾಡ್ಕೊಬೇಕು ನಾನು ನನ್ನ ಮನಸ್ಸಾಕ್ಷಿ ಸಂಗಡ ಮಾತನಾಡಬೇಕು ನಾನು ನಡ್ಕೊಳ್ಳೋ ರೀತಿ ಕರೆಕ್ಟ್ ಇದೆಯಾ ನಾನು ಮಾಡ್ತಾ ಇರೋ ಕಾರ್ಯಗಳು ಸ್ವಚ್ಛವಾಗಿದೆಯಾ ಅದು ದೇವರ ನಾಮಕ್ಕೆ ಮಹಿಮೆ ತರ್ತಾ ಇದೆಯಾ ಆಶೀರ್ವಾದವಾಗಿದೆಯಾ ದೇವರ ಸಂಗಡ ಇರುವಂಥ ಬಾಂಧವ್ಯ ಪ್ರಾರ್ಥನೆ ಜೀವಿತ ಅನ್ಯೋನ್ಯತೆ ಆತ್ಮಿಕತೆ ದೇವರ ಸಂಗಡ ಇರುವಂಥ ಆ ಒಡನಾಟ ಹೇಗಿದೆ ಈ ಮೂರು ಕಾರ್ಯಗಳನ್ನು ಒಂದು ವ್ಯಕ್ತಿ ಯಾವಾಗ ತನ್ನನೆ ತಾನು ಪ್ರಶ್ನೆ ಮಾಡ್ಕೊಳ್ತಾನೋ ಅವನನ್ನು ದೇವರು ಶ್ರೇಷ್ಠರ ಗುಂಪಿನಲ್ಲಿ ತರ್ತಾನೆ ಶೂರರ ಗುಂಪಿನಲ್ಲಿ ತರ್ತಾನೆ ಆ ವ್ಯಕ್ತಿ ನೀವಾಗಿದ್ದರೆ ಗಟ್ಟಿಯಾಗೊಂದು ಆಮೇಲೆ ಹೇಳುವಂಥರಾಗಿರ್ರಿ ನಾವು ಓದಿದಂಥ ವಾಕ್ಯದಲ್ಲಿ

ನಮಗೆ ಗೊತ್ತು ದಾವಿದನ ಸಂಗಡ ಯುದ್ಧಕ್ಕೆ ದೇವರು ಉಪಯೋಗಿಸಿದಂಥ ವ್ಯಕ್ತಿ ಅಂದರೆ ಯೋವಾಬನು ಯೋವಾಬನು ಶೂರನಾಗಿದ್ದ ಸೇನಾಧಿಪತಿ ಆಗಿದ್ದ ಎಲ್ಲ ಯುದ್ಧದಲ್ಲೂ ಅವನ ಜೊತೆಗೆ ನಿಲ್ತಾ ಇದ್ದ ಎಲ್ಲ ಫೈಟ್ಗೂ ಅವನು ಸಿದ್ಧನಾಗ್ತಾ ಇದ್ದ ನಮಗೆ ಗೊತ್ತು ಅವನ ಬಗ್ಗೆ ಚೆನ್ನಾಗಿ ಗೊತ್ತು ಆದರೆ ಈ ಮೂವರ ಕುರಿತು ಎಲ್ಲೂ ಹೇಳ್ತಾ ಇಲ್ಲ ಇವರ ಹಿನ್ನೆಲೆ ಗೊತ್ತಿಲ್ಲ ಒಂಬತ್ತನೇ ವಾಕ್ಯ ಗಮನ ಇಟ್ಕೇಳ್ರಿ ದಾವಿದನ ಜೊತೆಲಿ ಹೋದ ಮೂರು ಮಂದಿ ಶೂರಲ್ಲಿ ಇವನು ಒಬ್ಬನಾಗಿದ್ದ ಯಾರು ಎಲ್ ಎಲಿಯರ್ನು ಎಲಿಯಾಜರ್ನು ಇವನ್ ಶೂರನಾಗೋದಕ್ಕೆ ಕಾರಣ ಹತ್ತನೇ ವಾಕ್ಯದ ಆರಂಭವನ್ನು ಗಮನಿಸ್ರಿ ಒಂದು ಎಲ್ಲರೂ ಇಸ್ರಾಯಲರು ಓದ ನಂತರ ನಾನು ಅಂಡರ್ಲೈನ್ ಮಾಡಿ ಅಂತ ಹೇಳಿದೆ ಓದ ನಂತರ ಓದ ನಂತರ ನಿನ್ನ ಯುದ್ಧ ಕಾಲದಲ್ಲಿ ನಿನ್ನ ಬ್ಯಾಟಲ್ ಮಾಡುವ ಸಮಯದಲ್ಲಿ ಕೆಲವರು ನಿನ್ನನ್ನು ಬಿಟ್ಟು ಓಡೋಗ್ತಾರೆ ಸೋತ್ರ ಹೇಳಿಲ್ಲ ನಿನ್ನ ಯುದ್ಧವು ತೀವ್ರತೆ ಆದಾಗ ಪ್ರತಿಕೂಲಗಳು ಜಾಸ್ತಿ ಆದಾಗ ಜೈ ಜೈ ಅಂದವರೆಲ್ಲ ಓಡಕ್ತಾರೆ ಆದ್ರೆ ಶೂರ ನಿಂತ್ಕೊಂಡಿರ್ತಾರೆ ಅಲ್ಲಿ ಆ ವ್ಯಕ್ತಿ ನೀನಾಗಿದ್ರೆ ಆ ಕುಟುಂಬ ನಿನ್ನದಾಗಿದ್ರೆ ನಾವು ಅನುಭವದಿಂದ ಹೇಳ್ತಾ ಇದ್ದೇನೆ ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ ಒಂದು ಗುಂಪಿನ ಅಲ್ಲಲು ಯಾ ಕಷ್ಟ ಬಂದಾಗ ಹೋರಾಟ ಬಂದಾಗ ನಿಂದೆ ಬಂದಾಗ ಸಭೆಯ ಜೊತೆ ನಿಲ್ಲೋದಕ್ಕೆ ಭಯಪಟ್ಟು ಅಲ್ಲಲ್ಲಿ ಓಡಿ ಹೋದಂಥ ಏಡಿಗಳಾಗಲ್ಲ ಇದರ ಒಳಗಡೆ ಕೆಲವರನ್ನ ದೇವರು ನೆಲೆ ನಿಲ್ಲಿಸಿದನು ಇಸ್ರಾಯಲರು ಹೋದ ನಂತರವು

ಪದ ನೋಡ್ರಿ ಇಸ್ರಾಯೇಲರು ಹೋದ ನಂತರ ಯಾಕೆ ಹೋದರು ಒಬ್ಬ ಇವನು ನಿಂತು ಕತ್ತಿ ಹಿಡ್ದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಪಿಲಿಸ್ಟ್ರ ಕೊಲ್ಲುತ್ತಾನೆ ಇದ್ದನು ದಟ್ ಮೀನ್ಸ್ ಕೆಲವರು ಯುದ್ಧದ ತೀವ್ರತೆ ಬಂದಾಗ ಬಿಟ್ಟು ಓಡೋಗ್ತಾರೆ ಸಭೆ ಕಷ್ಟದಲ್ಲಿ ಹೋಗುವಾಗ ಪಾಸ್ಟ್ ಪ್ರತಿಕೂಲದಲ್ಲಿ ಹೋದಾಗ ಎಂಥ ಪ್ರತಿಕೂಲದಲ್ಲೂ ನಾನು ಸಭೆ ಜೊತೆ ನಿಲ್ತಾನೆ ನನ್ನ ದೇವರ ಜೊತೆ ನಿಲ್ತಾನೆ ನನ್ನ ಜನರ ಜೊತೆ ನಿಲ್ತೇನೆ ಅನ್ನುವವರನ್ನು ಶೂರರು ಎಂದು ಕರೀತೇವೆ ಆಮೇ ಆಮೇ ಇಸ್ರಾಯಿಲರು ಹೋದ ನಂತರ ಇವನು ಯಾರು ಎತ್ತ ಏನು ಅಂತ ಗೊತ್ತಿಲ್ಲ ಆದರೆ ಅವನು ನನಗೆ ಭಾಳ ಇಷ್ಟ ಕೊಟ್ಟಿದೆ ಗೊತ್ತಾ இவன் கத்தியின் கையன் இடத்த கத்தி இவன கை மரகட்டிதா அந்த யுத்த மாதிரி யுத்த மாதிரி யுத்த மாடி யுத்த மாதிரி சோத்து கை எத்தக்கூட சா இவன் கை யத்தி கெளகடை பீடலில் கையந்த கத்தி கெளகட பீடல ಎಷ್ಟೇ ಪ್ರತಿಕೂಲ ಬಂದ್ರು ಎಷ್ಟೇ ಹೋರಾಟ ಬಂದ್ರು ಎಲ್ಲರೂ ಕೈ ಬಿಟ್ರು ಒಂಟಿಯಾಗಿ ಹೋರಾಟ ಮಾಡ್ಬೇಕಾದದ್ ಬಂದ್ರು ಅಲ್ಲಲು ಇವನ ಕೈಯಲ್ಲಿ ಕತ್ತಿ ಇತ್ತು ನನಗೆ ಭಾಳ ಇಷ್ಟ ಅಂದ್ರೆ ಅವನು ಎಷ್ಟೇ ಸುಸ್ತಾಗಿದ್ರು ಸರಿ ಅವನ ಕೈಯಲ್ಲಿದ್ದಂಥ ಕತ್ತಿ ಅವನು ಬಿಡಲಿಲ್ಲ ಹಾ ಹಾ ಹೆಂಗೆ ಮಹಾ ಜಯ ದೊರಕ್ತ ಅಂದರೆ ಕೈಯಲ್ಲಿದ್ದ ಕತ್ತಿ ಬಿಡದೆ ಇರೋದರಿಂದ ಇದರ ಒಳಗಡೆ ಕತ್ತಿ ವಾಕ್ಯವನ್ನು ಪ್ರತಿನಿಧಿಸುತ್ತೆ ವಾಕ್ಯವನ್ನು ಪ್ರತಿನಿಧಿಸುತ್ತದೆ ಇಬ್ಬಾಯ್ ಈ ಕತ್ತಿ ಹಾಂ ಸೋತ್ರ ಅಲ್ಲೂಯ್ಯ ಈ ವಾಕ್ಯವು ಹತವಾದದ್ದಾಗಿದೆ ಎಷ್ಟೇ ಹೋರಾಟ ಬಂದರೂ ಶತ್ರುವಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈ ಕತ್ತಿಯನ್ನು ಕೈಯಲ್ಲಿ ಇಟ್ಕೊಂಡಿರೋರು ಅಂದರೆ ನಿನ್ನ ಒಳಗಡೆ ದೇವರ ವಾಕ್ಯ ಇದ್ದರೆ ನಿನ್ನ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡೋದಾದರೆ ನಿನ್ನ ಗೌರವ ಕೊಡೋದಾದರೆ ಏ ಕಮಾನ್ ಸಾಂಬಡೇ ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಹಾಮೇನು ಹೇಳ್ರಿ ಅರ್ಥ ಆದವರು ಮಾತ್ರ ಒಂದು ಗಟ್ಟಿಯಾಗಿ ಹಾಮೇನು ಹೇಳ್ರಿ ಅವನು ಕತ್ತಿ ಕೈಯಲ್ಲಿ ಬಿಡಲಿಲ್ಲ ನಂಬರ್ ಒನ್ ಎರಡು ಅವನಲ್ಲ ಜಯ ತಂದು ಕೊಟ್ಟಿದ್ದಲ್ಲಿ ಆ ದಿನದಲ್ಲಿ ಯಹೋವನು ಮಹಾಜಯವನ್ನು ಉಂಟು ಮಾಡಲು ಸೋತ್ರ ಯಾರು ಜಯ ಕೊಟ್ಟಿದ್ದು ನಂಬರ್ ಒನ್ ಒಂದು ನೋಡ್ರಿ ಮೂರು ಕಾರ್ಯಗಳಲ್ಲಿ ಕಾಣ್ತೀವಿ ಒಂದು ಅವನ ಕೈ ಮರಗಟ್ಟಿದ್ರು ಅವನ ಕತ್ತಿ ಇವತ್ತು ಇವತ್ತೆಷ್ಟು ಜನ ಕತ್ತಿಯನ್ನು ಹಿಡ್ಕೊಂಡಿದ್ರಿ ಕೈಯಲ್ಲಿ ಆ ಕತ್ತಿ ತಂದಿರೋರು ಮಾತ್ರ ಸ್ತೋತ್ರ ಹೇಳ್ರಿ ಆ ಕತ್ತಿ ಹಿಡ್ಕೊಂಡಿರೋರು ಆ ಕತ್ತಿ ಸಮೇತ ಒಂದು ಸ್ತೋತ್ರ ಹೇಳ್ರಿ ಕತ್ತಿ ದೇವರ ವಾಕ್ಯವನ್ನು ತೋರಿಸುತ್ತೆ ಏನೇ ಪ್ರತಿಕೂಲ ಬರಲಿ ಎಷ್ಟೇ ಹೋರಾಟ ಬರಲಿ ಎಂಥ ಪ್ರತಿಕೂಲ ಬಂದ್ರೂ ಎಲ್ಲ ನಷ್ಟವಾದ್ರು ಈ ವಾಕ್ಯಕ್ಕೆ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ನಾನು ತಿರುಗೋದಿಲ್ಲ ಎಲ್ಲರೂ ಹೇಳ್ತಾರೆ ನಿನ್ನ ದೇವರು ಎಲ್ಲಿ ಏನು ಮಾಡಿದ್ರು ದೇವ್ರ ಅಂದಾಗಲೂ ಈ ವಾಕ್ಯ ನನಗೆ ಕೊಟ್ಟಿರೋ ಅಭಯ ಈ ವಾಕ್ಯ ನನಗೆ ಕೊಟ್ಟಿರುವಂಥ ಸಂತೈಸುವಿಕೆ ಇದನ್ನು ನಾನು ಮರೆಯೋದಿಲ್ಲ ಇದನ್ನು ನಾನು ಬಿಗಿಯಾಗಿ ಬಿಗಿಯಾಗಿಡ್ಕೊಳ್ತೇನೆ ಎನ್ನುವರು ಮಾತ್ರ ಗಟ್ಟಿಯಾಗೊಂದು

ನಮ್ಮವ್ರು ಹೇಳಿದ್ರು ಸ್ವಂತದವ್ರು ಹೇಳಿದ್ರು ಅಣ್ಣ ಹೇಳ್ದ ಅಕ್ಕ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ ಅದರಿಂದ ಏಯ್ ನೀನ್ ಶೂರನ ಅಲ್ಲ ಶೂರನ ಆಗಲ್ಲ ಪ್ರಾಣ ಹೋದ್ರು ಸರಿ ನಾನು ನಂಬಿರುವ ಈ ವಾಕ್ಯ ನಾನು ಬಿಡೋದಿಲ್ಲ ಏನೋ ಅಂಥವ್ರು ಮಾತ್ರ ಅಂಥವ್ರನ್ನ ಕರೆಯುವ ಹೆಸರು ಶೂರರು ಎಂದು ನೀವಿದ್ದೀರಾ ಇಲ್ಲಿ ನೀವಿಲ್ಲಿದ್ದೀರಾ ಪರಿಷದಾತ್ಮ ನನಗೆ ಹೀಗೆ ಹೇಳೋದು ಅಂಥವರಿಗೆ ನನ್ನ ಮಹಾಜಯ ತರೋದು ಏಡಿಗಳಿಗಲ್ಲ ಪಕ್ಕದಲ್ಲಿರೋರ್ ಹೇಳ್ರಿ ಏಡಿಗಳಿಗಲ್ಲ ಏಡಿಗಳಿಗಲ್ಲ ಮಹಾಜಯ ಯಾರು ಗೊತ್ತ ತರೋದು ಶೂರರಿಗೆ ಸೋತ್ರ ಇವತ್ತು ಯೇಶವಿನ ನಾಮದಲ್ಲಿ ನಾನು ಪ್ರಬೋಧಿಸ್ತಾ ಇದ್ದೇನೆ ಎಷ್ಟು ಜನ ನನ್ನೊಟ್ಟಿಗೆ ನನ್ನೊಟ್ಟಿಗೆ ತಯಾರಾಗಿರ್ದಿರ ಪ್ರತಿಕೂಲ ಬರಲ್ಲ ಅಂತ ಹೇಳಲಿಲ್ಲ ಹೋರಾಟ ಬರಲ್ಲ ಅಂತ ಹೇಳಲಿಲ್ಲ ನಂಬುದವ್ರು ನಿನ್ನ ಮೋಸ ಮಾಡಲ್ಲ ಅಂತ ಹೇಳಲಿಲ್ಲ ನಂಬುದವ್ರು ಮೋಸ ಮಾಡ್ಬೋದು ಸ್ವಂತದವ್ರು ಕೈ ಬಿಡ್ಬೋರು ಊರಿನವ್ರು ಕೈ ಬಿಡ್ಬೋದು ನೀನು ಅಪ್ಪ ಆಸ್ತಿ ಕೊಡೋಲ್ಲ ಅಂತ ಹೇಳ್ಬೋದು ನೀನು ನನ್ನ ಮನೆಗೆ ತಲೆನೋ ಅಂತ ಹೇಳ್ಬೋದು ನಿನ್ನನ್ನು ಹೊರಗಡೆ ಹತ್ಬೋದು ನೀನು ಒಂಟಿ ಆಗ್ಬೋದು ಯಾರಿಗೂ ಬೇಡದೇ ಇರುವಂಥ ವ್ಯಕ್ತಿ ಆಗಿರ್ಬೋದು ಆದರೂ ದೇವರ ವಾಕ್ಯ ಹೇಳುತ್ತದೆ ತಳ್ಳಿ ಬಿಟ್ಟ ಕಲ್ಲುಗಳನ್ನ ನಾನು ಮೂಲೆಗಲ್ಲು ಮಾಡುವವನ ತಳ್ಳಿ ಬಿಟ್ಟ ಕಲ್ಲುಗಳನ್ನು ನಾನು ಮೂಲೆಗಲ್ಲು ಮಾಡುವವನ ಯಾರು ವಾಕ್ಯಕ್ಕಾಗಿ ನಿಲ್ತೀರೋ ಯಾರು ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಿರೋ ಪ್ರಾಣ ಹೋದರು ಪ್ರಮಾಣ ತಪ್ಪದೇ ಇರುವವರು ಅವರನ್ನು ಕರೆಯುವ ಹೆಸರು ಶೂರ ಅಂಥವರಿಗೆ ದೇವರು ಜಯವನ್ನ ತರ್ತಾನೆ ಅಂಥವರಿಗೆ ದೇವರು ಜಯವನ್ನ ತರ್ತಾನೆ ಮೂರನೇದಾಗಿ ಈ ಮಹಾಜಯ ಬಂದಾಗ ಯುದ್ಧದ ತೀವ್ರತೆ ಬಂದಾಗ ಬಿಟ್ಟು ಓಡೋದ್ರಲ್ಲ ಮಹಾಜಯ ಬಂದಾಗ ಅವ್ರು ವಾಪಸ್ ಬರ್ತಾರೆ ನೀವು ಬೇಕಾದ್ರೆ ನೋಡ್ರಿ ನಮ್ಮಲ್ಲಿ ದಿನ ನಾನು ಕೆಲವ್ರ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದ್ರು ಒಂದು ಕಾಲದಲ್ಲಿ ದೇವ್ರ ನಾಮಕ್ಕಾಗಿ ಇಳಿದಾಗ ಎಷ್ಟು ನಿಂದೆಗಳು ಎಲ್ಲ ಕೈ ಬಿಟ್ಬಿಟ್ರು ಯಾರು ಅವ್ರನ್ನ ಕ್ಯಾರಿ ಅಂತಿರಲಿಲ್ಲ ಎಲ್ಲ ನಷ್ಟ ಆಗಿತ್ತು ಜೀವನವೂ ನಷ್ಟ ಆಗೋಗ್ಬಿಡುತ್ತ ಆದರೆ ಆ ಸಭೆಯಲ್ಲಿ ಕಷ್ಟ ಕಾಲದಲ್ಲೂ ಸಭೆ ಅವ್ರ ಜೊತೆ ನಿಂತ್ಕೊತು ಆಮೇ ಆಮೇ ಸ್ವಲ್ಪ ರೆಕ್ಕೆ ಪುಕ್ಕ ಬಂತು ಸಮೃದ್ಧಿ ಬಂತು ಆಶೀರ್ವಾದ ಬಂತು ಈಗ ಹೇಳ್ತಾರೆ ಸಭೆಗೂ ನಮಗೂ ಕನೆಕ್ಷನ್ ಬೇಡ ಅನ್ನೋ ರೀತಿಯಲ್ಲಿ ಐ ಡೋಂಟ್ ಕೇರ್ ಐ ಡೋಂಟ್ ಕೇರ್ ತೀವ್ರತೆ ಜಾಸ್ತಿ ಆದಾಗ ಯುದ್ಧದ ತೀವ್ರತೆ ಜಾಸ್ತಿ ಆದಾಗ ಓಡಿ ಹೋಗುವ ಶೂರ್ನಲ್ಲ ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತೆ ಇಸ್ರಾಲ್ ಜನರು ಅವರು ಹಿಂತಿರುಗಿ ಬರ್ತಾ ಇದ್ದಾರೆ ಏನಕ್ಕೋಸ್ಕರ ಸುಳ್ಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿದರು ಇಸ್ರಾಯಲರು ಏನಕ್ಕೆ ಬಂದರು ಯುದ್ಧ ಜಯ ಕೈ ಮರಗಟ್ಟಿದ್ರು ಕತ್ತಿ ಬಿಡಿದ್ರೆ ಯುದ್ಧ ಮಾಡಿ ಜಯ ತಂದು ಕೊಡೋದಕ್ಕೆ ಅವನ ಆಟಿಟ್ಯೂಡ ಅವನ ಸ್ವಭಾವ ಅದನ್ನು ಕಂಡಂತ ದೇವ್ರು ಹೇಳಿದ್ರಲ್ಲೇ ನೀನು ಒಬ್ಬನೇ ಆದರೂ ಪರವಾಗಿಲ್ಲ ಕಣ ನೀನು ವಾಕ್ಯ ಬಿಡಿದ್ರೆ ಗಟ್ಟಿಯಾಗಿ ನಿಂತಿದ್ದರಿಂದ ಅಲ್ಲಲ್ಲಿ ನೀನಲ್ಲ ಜಯ ತರೋದು ಜಯ ನಾನು ತಗೊಂಬರ್ತೀನಿ ನಾನು ಜಯ ತಗೊಂಬರ್ತೀನಿ ಇವತ್ತು ಕೆಲವರು ಉಪವಾಸದಲ್ಲಿ ಹಠ ಹಿಡಿದು ಪ್ರಾರ್ಥನೆ ಮಾಡಿದರೆ ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದರೆ ಎಲ್ಲರೂ ಓಡೋದ್ರು ಕೆಲವರೆಲ್ಲ ಬ್ರೇಕ್ ಮಾಡಿದ್ರು ಕೆಲವ್ರಿಗೆ ಆಗೋಲ್ಲ ಅಂತ ಹೋಗ್ಬಿಟ್ರು ಆದರೆ ನೀನು ಬಿಡಲಿಲ್ಲ ನೀನು ಹಿಡಿದು ನಿಂತಿದ್ದರಿಂದ ನಿನ್ನ ಪ್ರಾರ್ಥನೆಯ ಫಲವಾಗಿ ನಿನ್ನ ಪ್ರಾರ್ಥನೆಯ ಫಲವಾಗಿ ನಿನ್ನ ಹೋರಾಟದ ಫಲವಾಗಿ ನೀನು ವಾಕ್ಯವನ್ನು ಉಚ್ಚರಿಸಿದ್ರ ಫಲವಾಗಿ ಈ ವಾಕ್ಯ ನಿನ್ನ ಒಳಗಡೆ ಕ್ರಿಯೆ ಮಾಡಿದ್ರ ಫಲವಾಗಿ ನಿನಗೆ ಮಾತ್ರ ಅಲ್ಲ ಆಶೀರ್ವಾದ ನಿನ್ನ ಕುಟುಂಬದವರಿಗೂ ಆಶೀರ್ವಾದ ನಿನ್ನ ಸ್ನೇಹಿತರಿಗೆ ಆಶೀರ್ವಾದ ನೀನು ಮಾಡಿದ ಪ್ರಾರ್ಥನೆಯ ಫಲವಾಗಿ ಯಹೋವ ದೇವರು ಹಮೆ ಆಮೇ ಜಯವನ್ನ ಯಹೋವ ದೇವರು ಉಂಟು ಮಾಡಿದ ನನಗೆ ನಾನು ಹೇಳ್ದೆ ದೇವ್ರೆ ಯುದ್ಧ ಮಾಡೋ ಟೈಮಲ್ಲಿ ಬಿಟ್ಟು ಹೋದವರು ಆಶೀರ್ವಾದ ಮಾತ್ರ ತಗೋಳಕ್ಕೆ ಬರ್ತಾರಲ್ಲ ಅವರು ಪಾಠ ಕಲಿಸ್ಬೇಕು ದೇವ್ರು ಹೇಳಿದ್ರ ನಿನಗೆ ನಿನಗೆ ವಿನಿಯತ್ವದ ಕೃಪೆ ಬೇಕು ಅಂತ ವಿನಿಯತ್ವದ ಕೃಪೆ ಬೇಕು ಅಂತ ಸೋತ್ರ 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 ನಮಗೂ ಕೋಪ ತಾನೆ ಮನುಷ್ಯರಾದವರು ನಿಮಗೆ ನೀವು ಕೂತಿರೋದು ನೋಡಿದ್ರೆ ಏನು ಹೇಳ್ತಾರೆ ಬರುತ್ತಾ ಅಲ್ವಾ ಆಶೀರ್ವಾದ ಬಂದಿದೆ ಅಯ್ಯೋ ಪಾಸ್ಟ್ರೇ ಪ್ರವರು ನಿಮ್ಮನ್ನು ಎಷ್ಟು ಪ್ರಯೋಗಿಸ್ತಾ ಇದ್ರು ಓಹ್ ವಾ ಅಂದಾಗ ಹ್ಞೂ ಯುದ್ಧ ಬಂದಾಗ ಎಲ್ಲೋರ್ದೆ ಸೋತ್ರ ಆಮೇಲೆ ಮಾನಸಿಕವಾಗಿ ನಾವು ಚಿಂತೆ ಮಾಡಲ್ವೇ ನೋಡ್ರಿ ಈ ದೇವರ ರಾಜ್ಯದ ಪ್ರಮಾಣ ದೇವರ ವಾಕ್ಯದ ಪ್ರಮಾಣ ಏನು ಗೊತ್ತಾ ನಾನು ಅವಾಗೇ ಹೇಳ್ದಂಗೆ ಬಿತ್ತುವವನೊಬ್ಬ ಕುಯ್ಯುವವನು ಮತ್ತೊಬ್ಬ ಬೇರೊಬ್ಬ ನಾವೇನು ಮಾಡ್ತೀವಿ ನಾವೇ ಬಿತ್ತು ನಾವೆಲ್ಲ ನಾವೇ ಕುಯ್ಕೊಬೇಕು ಅಂತ ಕುಳಿತಿರೋ ಕಂಡಾಗ್ಲೇ ಗೊತ್ತಾಯ್ತು ಪೋಸ ಪ್ರಾರ್ಥನೆ ನಾನು ಏನೇನು ಬಿತ್ತಿದ ಎಲ್ಲ ನನಗೆ ಬಂದ್ಕೊಳ್ಳಿ ಅಂತ ಸೋತ್ರ ಅಂದರೆ ದೇವ್ರು ಏನು ಮಾಡ್ತಾರೆ ಗೊತ್ತಾ ನೀನು ಬಿತ್ತದ ತಾನೆ ಬಿತ್ತದ ತಾನೆ ಯುದ್ಧ ಮಾಡ್ದೆ ತಾನೆ ನಿನಗೊಂದು ಹೆಸ್ರು ಕೊಡ್ತೀನಿ ಶೂರ್ನು ಅದು ಇಟ್ಕೊಂಡು ನಾನೇನು ಮಾಡಲಿ ಅದೆಲ್ಲ ಆಶೀರ್ವಾದ ಅವ್ರೆಲ್ಲ ಇದ್ದಾರೆ ಸೋತ್ರ ಕಡೆ ವಾರ ಬಂದು ತೊಗೊಂಡೋದ್ರು ಯುದ್ಧ ಮಾಡಿದ್ದು ನೀವು ಲಾಸ್ಟ್ ಡೇ ಬಂದು ಅವರ ಆಶೀರ್ವಾದ ತೊಗೊಂಡೋದ್ರು ಅವಾಗ ನಮಗೆ ಮಾನಸಿಕವಾಗಿ ಏನು ಅನಿಸುತ್ತೆ ಎಲ್ಲ ಇವನ ಹಾಂ ಎಲ್ಲ ಆಯ್ಬಳ ಅನ್ಸಲ್ವ ಆದರೆ ಲಿಸನ್ ಪ್ರಮಾಣ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ನನ್ನನ್ನು ದೇವರು ಕರೆದಿರೋದು நான் ஒவ்வொன்னே ஆசீர்வாத ஒன்ற நூல்க அன்கே நான் ஆசீர்வாதவாக இருக்கும் ஆகே ஒப்போர் மாத்திரொந்து ஆமேனு அந்த விஷாலத்தை மனசு உள்ளவரு மாத்திர ஆமேன் எனிரி அலூயா கட்டியாக ஆமேனு நான் மூலக்க நான் குட்டும்பீர்வாத ஆக நான் மூலக்க நான் சத்தும் இரவ் ஆசீர்வாத ஆக ಹೌದಾ ಅಲ್ವಾ ದೇವರು ಅಬ್ರಾಹ್ಮನನ್ನು ಕರೆದಾಗ ಅಬ್ರಾಹ್ಮಣನ್ನು ಕರೆದಾಗ ನಿನ್ನ ಸ್ವಂತ ಜನರನ್ನು ಬಂದು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಅಂತ ಹೇಳಿದಾಗ ಅವನು ಮಾುಟ್ಟು ಬಿಟ್ಟುಕೊಂಡು ಇಳಿದು ಬಂದ ದೇವರು ಅವನಿಗೆ ವಾಗ್ದಾನ ಮಾಡಿದನು ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೇನು ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೇನು ಆಕರ್ಷದ ನಕ್ಷತ್ರಗಳ ಹಾಗೆ ತೀರದ ಉಸುಬಿನ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸಿ ಆಶೀರ್ವದಿಸುವೆನು ಆಮೇಲೆ ಒಂದು ಪದ ಹೇಳ್ತಾರೆ ನೀನೇ ಆಶೀರ್ವಾದದ ನಿಧಿ 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 ಅಂದರೆ ಏನು ಶ್ರೇಷ್ಠವಾದದ್ದು ಅಗಿತಾ ಇದ್ರೂ ಬರ್ತಾನೇ ಇರುತ್ತೆ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಮಾಡ್ತಾ ಇದ್ರು ಬರ್ತಾನೇ ಇರುತ್ತೆ